ಲೊಂಬಾರ್ಡ್ ಸ್ಮಾರಕ ಆಸ್ಪತ್ರೆಯ ಸ್ಕೂಲ್ ಆಫ್ ನರ್ಸಿಂಗ್ನ ವಿದ್ಯಾರ್ಥಿ ನಿಲಯದ ಉದ್ಘಾಟನಾ ಕಾರ್ಯಕ್ರಮ ಉಡುಪಿಯಲ್ಲಿ ನಡೆಯಿತು. ಉಡುಪಿಯ ಮಿಷನ್ ಕಂಪೌಂಡ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಲಯ ಬಿಷಪ್ರಾದ ರೆವರೆಂಡ್ ಮೋಹನ್ ಮನೋರಾಜ್ ಹಾಗೂ ಪ್ರಶಾಂತ್ ಚತ್ತಣ್ಣ ಉದ್ಘಾಟನೆ ನೆರವೇರಿಸಿದರು. ನಂತರ ಮಾತನಾಡಿದ ಪ್ರಶಾಂತ್ ಚತ್ತಣ್ಣ, ಸುಮಾರು 50 ವರ್ಷಗಳಷ್ಟು ಹಳೆಯದಾದ ಶಿಥಿಲಾವಸ್ಥೆಯಲ್ಲಿದ್ದ ಸ್ಕೂಲ್ ಆಫ್ ನರ್ಸಿಂಗ್ನ ವಿದ್ಯಾರ್ಥಿ ನಿಲಯವನ್ನ ತ್ವರಿತಗತಿಯಲ್ಲಿ ನವೀಕರಣಗೊಳಿಸಲಾಗಿದೆ. ಮಿಷನ್ ಆಸ್ಪತ್ರೆ ಇತ್ತೀಚೆಗೆ ಹಲವಾರು ನವೀಕರಣ ಹಾಗೂ ಆಧುನೀಕರಣ ಪ್ರಕ್ರಿಯೆಗೆ ಒಳಗಾಗಿದೆ. 94 ವರ್ಷಗಳ ಇತಿಹಾಸವಿರುವ ಈ ಆಸ್ಪತ್ರೆ ಉಡುಪಿಯ ಜನಸಮುದಾಯಕ್ಕೆ ಉತ್ತಮ ವೈದ್ಯಕೀಯ ಸೇವೆಯನ್ನ ನೀಡುತ್ತಾ ಬಂದಿದೆ ಎಂದರು. ತಜ್ಞ ಚಿಕಿತ್ಸಕರಾದ ಸುಶೀಲ್ ಜತ್ತಣ್ಣ ಅವರು ಈ ಆಸ್ಪತ್ರೆಯ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಮೂಲತಃ ಮಂಗಳೂರಿನವರಾದ ಇವರು 32 ವರ್ಷಗಳ ಕಾಲ ಸಂಯುಕ್ತ ರಾಷ್ಟ್ರದ ಇದ್ದ ಪ್ರಸ್ತುತ ತಾಯಿನಾಡಿನಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಎಂದು ತಿಳಿಸಿದರು. ಇನ್ನು ಉದ್ಘಾಟಿಸಿ ಮಾತನಾಡಿದ ಬಿಷಪ್ ರೆವರೆಂಡ್ ಅವರು, ನಂಬಿಕೆಯಿಂದ ಕಾರ್ಯ ಮಾಡಿದರೆ ನಾವು ಬೆಳೆಯುವುದರ ಜೊತೆಗೆ ನಾವು ಕೆಲಸ ಮಾಡುವ ಸಂಸ್ಥೆಯೂ ಬೆಳೆಯುತ್ತದೆ. ವಲಯದ 3 ಆಸ್ಪತ್ರೆಗಳು ಅವನತಿಯ ಅಂಚಿನಲ್ಲಿದ್ದು ಪ್ರಸ್ತುತ ಎಲ್ಲಾ ಆಸ್ಪತ್ರೆಗಳು ಪ್ರಗತಿಯನ್ನ ಕಾಣುತ್ತಿದೆ. ಸುಶೀಲ್ ಜತ್ತಣ್ಣ ಅವರು ಈ ಆಸ್ಪತ್ರೆಯ ಜವಾಬ್ದಾರಿಯನ್ನ ವಹಿಸಿಕೊಂಡ ಬಳಿಕ ಆಸ್ಪತ್ರೆಯು ಆಧುನೀಕರಣವನ್ನ ಹೊಂದುವುದರ ಜೊತೆಗೆ ರೋಗಿಗಳಿಗೆ ಉತ್ತಮ ಸೇವೆಯನ್ನ ನೀಡುತ್ತಾ ಬಂದಿದೆ. ಈ ಸಂಸ್ಥೆಯನ್ನ ಬೆಳೆಸುವುದರಲ್ಲಿ ಎಲ್ಲ ಸಿಬ್ಬಂದಿಗಳು ಕೈಜೋಡಿಸಬೇಕು ಎಂದರು. ಬಿಎಂಎನೈಸಸ್ ಹಾಗೂ ಅವರ ಟ್ಯೂಟರ್ಸ್ ನಾವು ಕೆಲವು ವರ್ಷದಿಂದ ನಾನು ಬಂದಕ್ಕಿಂತ ಹಾಸ್ಟೆಲ್ ವಿಷಯ ಮಾತಾಡ್ತಿದ್ದರು. ಆದರೆ ಆಗ ಹಣದ ಕೊರತೆ ಇದ್ದದರಿಂದ ನಮಗೆ ಅಷ್ಟು ಮಾಡಲಿಕ್ಕೆ ನವೀಕರಣ ಮಾಡಲಿಕ್ಕೆ ಆಗಲಿಲ್ಲ. ನಾವು ನಮ್ಮ ಜೀವನದಲ್ಲಿ ಫೇತ್ ಮತ್ತು ಆಕ್ಷನ್ ಅದು ಜೊತೆ ಜೊತೆಯಾಗಿ ಹೋಗಬೇಕು. ವೆರಿ ಫ್ರೀಲಿ ಅಂಡ್ ಈಸಿಲಿ ಕೆಲಸಗಳು ಏನಾಗ್ತದೆ ಅಂದರೆ ನಮ್ಮ ಫೇತ್ ಅದು ಇದೆ, ಅದಕ್ಕೇನು ಕೊರತೆ ಇಲ್ಲ. ಆದರೆ ನಮ್ಮ ಆ್ಯಕ್ಷನ್ ಅದಕ್ಕೆ ಕೊರತೆ ಇದೆ.